ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನ್ಯಾ ಲೈಫ್ ಸ್ಟೈಲ್ ಕನ್ನಡ. ನಾನು ಇವಾಗ ನಮ್ಮ ನರ್ಸರಿ ಒಳಗಿದ್ದೀನಿ, ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರದ್ದು ಕಾಫಿ ಗಿಡಗಳೆಲ್ಲ ಇದೆ ಅಂತ. 5-6 ಥರದ್ದು ಗಿಡ ಎಲ್ಲ ಇಲ್ಲಿದೆ. ಇದೆಲ್ಲ ಸೇಲ್ಗೆ ಬಂದುಬಿಟ್ಟು ತೊಗೊಂಡು ಹೋಗ್ತಾರೆ. ಇದಕ್ಕೆ ಒಂದು ಗಿಡಕ್ಕೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡಿರ್ತಾರೆ, ಅದು ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ತುಂಬ ಬಿಸಿಲು ಇದೆ, ಮೇ ಬಿ ನನ್ನ ಮುಖಕ್ಕೆ ಬೀಳ್ತಿರೋದನ್ನು ನೋಡ್ತಾ ಇರ್ಬೋದು. ಇಲ್ಲಿ ಮ್ಯಾಟ್ ಹಾಕಿದ್ದೀರಿ, ಮ್ಯಾಟ್ ಹಾಕಿದ್ದಾರೆ, ಫುಲ್ಲು ಸುತ್ತ ಮ್ಯಾಟ್ ಹಾಕಿದ್ದಾರೆ. ಸೊ ಅದ್ರದ್ದು ಅದೇ ಬಿಸಿಲದು ಎಲ್ಲ ಸೇರಿಸಿ ಒಟ್ಟಿಗೆ ಬೇರೆ ಕಾಣಿಸ್ತಾ ಇದ್ದೀನಿ. ಇವಾಗ ನೋಡೋಣ ಯಾವ ಥರ ಗಿಡ ಅಂತ ಒಂದು ಸಣ್ಣ ನಿಮಗೆ ತೋರಿಸ್ತೀನಿ. ಇದರಲ್ಲಿ ರೋಬಸ್ಟಾ ಇದೆ, ಅಂದರೆ ಓಲ್ಡ್ ರೋಬಸ್ಟಾ, ಮತ್ತು 6 ಫೀಟಿಗೆ ಹಾಕುವಂಥದ್ದು ಆರಡಿ ರೋಬಸ್ಟಾ ಅಂತಾರೆ, ಅದು ಕೂಡ ಇದೆ. ನೆಕ್ಸ್ಟು ಕಟ್ಬಾಯಿ ಇದೆ, ಚಂದ್ರಗಿರಿ ಇದೆ, ಮತ್ತು 6 ಇದೆ. ಈ ಕಾಫಿ ಬೆಳೀತಾರಲ್ಲ ಅವರಿಗೆಲ್ಲ ಮೇ ಬಿ ಇದು ವೆರೈಟೀಸ್ ಆಫ್ ದಿ ಕಾಫಿನ ಗೊತ್ತಾಗುತ್ತೆ ಇದು ಏನೇನು ಗಿಡ ಅಂತ ಎಲ್ಲ. ಇದನ್ನು ಹಾಕಿ ಮೇ ಬಿ 1 ಮಂತು 10 ಡೇಸ್ ಆಗಿರಬೇಕಷ್ಟೇ. ಇದೇ ಇದ್ದಾಗಲೇ ನಾವು ಇದನ್ನು ನೆಡು. ಇದಕ್ಕೆ ನಾವು ನೆಡಬೇಕಾದ್ರೆ ಬಷ್ಟೆ ಸಗಣಿ ಬರುತ್ತಲ್ಲ ಅದನ್ನು ಎರಡು ನೀರು ಹಾಕಿ ಮಾಡಿ ಅದಕ್ಕೆ ಎಜುಟನ್ನು ನೆಡ್ತಾರೆ ಇದು ಗಿಡನ. ನೆಕ್ಸ್ಟ್ ಆಗಿ 15 ಡೇಸ್ಗೆ ಒನ್ಸ್ ಭವಿಷ್ಯ ಮಾಡ್ತೇವೆ. ಮತ್ತೆ ನೋಡಿ ಅಲ್ಲಿ ಒಣಗೋಗಿದೆಯಲ್ಲ, ಆ ಥರ ಇದಾಗುತ್ತೆ, ತುಂಬ ಬಿಸಿದೆ, ಒಂದು ಗಿಡಗಳು ಬರಲ್ಲ, ಬಾಡ್ಬಿಡ್ತವೆ. ಸೊ ಹಾಗಾಗಿ ಆ ಥರ ಹೋಗುತ್ತೆ. ಇವಾಗ ಒಂದು 4-6 ಎಲೆಗಳು ಬಂದಿದೆ. ಇಲ್ಲಿನ ಎರೆ ಎಲೆ ಬಂದರೆ ಇದು ತುಂಬ ಚಿಕ್ಕ ಗಿಡ. ಇದೆಲ್ಲ ಸೇಲ್ಗೆ ಬಂದು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ನಾವು ಗಿಡಗಳು ತುಂಬಾ ಚೆನ್ನಾಗಿದೆ. ನಾವು ಯಾವುದೇ ರೀತಿಯ ಕೆಮಿಕಲ್ಸ್ನ ಸ್ಪ್ರೇ ಮಾಡಲ್ಲ, ಜಸ್ಟು 15 ಡೇಸ್ ಇಲ್ಲ 20 ಡೇಸ್ಗೆ ಒಂದ್ಸರಿ ಭವಿಷ್ಯನ ಸ್ಪ್ರೇ ಮಾಡ್ತೀವಿ. ಮತ್ತು ಯೂರಿಯಾ ಗೊಬ್ಬರ ಬರುತ್ತಲ್ಲ ಅದನ್ನು 1 ಮಂತ್ ಆದಮೇಲೆ ನಾವು ಗಿಡಕ್ಕೆ ಹಾಕ್ತೀವಿ. ಅದು 4 ಕಾಳು ಅಷ್ಟೇ, ಜಾಸ್ತಿನೂ ಕೂಡ ಹಾಕಲ್ಲ. ಇದೆಲ್ಲ ಕೂಡ ನಾವು ಸೇಲ್ಗೆ ಮಾಡೋದು. ನಮಗೆ ಬೇಕು ಅಂದರೆ ನಮ್ಮ ತೋಟಕ್ಕೆಲ್ಲ ಬೇಕು ಅಂದರೂ ಕೂಡ ನಾವು ಇದನ್ನು ಇದೇ ಗಿಡಗಳನ್ನ ಹಾಕೋತೀವಿ. ಮತ್ತು ಸೀಡ್ಸ್ ಎಲ್ಲನೂ ನಾವು ಬೇರೆ ಕಡೆಯಿಂದನೇ ತರಿಸಿನೇ ಹಾಕುವಂಥದ್ದು. ನಾವು ಮನೆಯಲ್ಲಿ ಬೆಳೆಯುವಂಥ ಗಿಡದ ಸೀಡ್ಸ್ನ ಯೂಸ್ ಮಾಡಲ್ಲ. ಇದು ನಮ್ಮನೆ ಕಾಫಿ ತೋಟ. Thank you.
Thank you.